ಹಾಯ್ ವಿವರ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೋ ದಟ್ ನಾವು ಅಪ್ಲೋಡ್ ಮಾಡೋ ಎಲ್ಲ ಅಪ್ಕಮಿಂಗ್ ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಈ ಪ್ರಪಂಚದಲ್ಲಿ ಅತಿ ಕ್ರೂರವಾದ ಸ್ಥಳ ಯಾವುದು ಅಂದರೆ ಅದು ಈ ಅಟ್ಲಾಂಟಿಕ್ ಓಷನ್ನಲ್ಲಿರೋ ಈ ಸ್ನೇಕ್ ಐರ್ಲ್ಯಾಂಡ್ ಅಂತ ಹೇಳ್ತೀನಿ. ಕಾರಣ ಏನು ಅಂದರೆ 106 ಎಕರೆಯಷ್ಟು ವಿಸ್ತೀರ್ಣವಾಗಿರೋ ಈ ಭಾಗದಲ್ಲಿ ಸುಮಾರು 4.5 ಲಕ್ಷ ಹಾವುಗಳಿವೆ. 1 ಎಕರೆಗೆ 4,245 ಹಾವುಗಳಿರುತ್ತೆ. ಹಾಗೆ ಇಮ್ಯಾಜಿನ್ ಮಾಡಿ ನೋಡಿ, ಜಸ್ಟ್ ಒಂದು ಸ್ಟೆಪ್ ಎತ್ತಿಟ್ರೇ 1 ಮೀಟರ್ಗೆ ಅಟ್ಲೀಸ್ಟ್ ಒಂದು ಹಾವು ಆದರೂ ನೋಡ್ಬೋದು. ಅಂದರೆ ಎಷ್ಟು ಭಯಂಕರವಾಗಿರ್ಬೇಡ ಈ ಜಾಗ ಅಂತ ನೆನೆಸ್ಕೊಳ್ಳಿ. ಈ ಪ್ರಪಂಚದಲ್ಲಿ ಟಾಪ್ 10 ಡೆಡ್ಲಿಯೆಸ್ಟ್ ಫಾಜನಸ್ ಸ್ನೇಕ್ ಅಂತ ಹೇಳಿದ್ರೆ ದಿ ಗೋಲ್ಡನ್ ಲ್ಯಾನ್ಸೆಡ್ ಹಾವು, ಈ ಹಾವು ಕೂಡ ಈ ಜಾಗದಲ್ಲಿದೆ. ಇದು ಒಂದು ರೀತಿಯಲ್ಲಿ ಮನುಷ್ಯರಿಗೆ ಹೆಲ್ಪ್ಫುಲ್ ಅಂತಲೂ ಹೇಳ್ಬೋದು. ಹೇಗೆಂದರೆ ಇದರಲ್ಲಿರೋ ವಿಷದಿಂದ ಕೆಲವು ಮೆಡಿಷನ್ನ ತಯಾರಿಸಿ ಉಪಯೋಗಿಸ್ತಾ ಇದ್ದಾರೆ. ಈ ರೀತಿಯಾದ ಹಾವುಗಳನ್ನ ಬೇರೆಲ್ಲೂ ನೋಡೋದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಈ ವಿಡಿಯೋಲಿ ಇವತ್ತು ಈ ಐಲ್ಯಾಂಡ್ ಒಳಗಡೆ ಹೋಗೋದಕ್ಕೆ ಆಗುತ್ತಾ, ಅಕಸ್ಮಾತ್ ಹೋದರೆ ಏನೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತೀವಿ, ಇಲ್ಲಿ ಯಾರೆಲ್ಲ ಇದ್ದಾರೆ, ಹಾಗೆ ಈ ಹಾವುಗಳೆಲ್ಲ ಹೇಗೆ ಇಲ್ಲಿ ಸೇರಿದ್ವು, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋಲಿ ಇವತ್ತು ನೋಡೋಣ. ಈ ಐರ್ಲ್ಯಾಂಡಲ್ಲಿರೋ ವಾಟರು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಅಂದರೆ ಟ್ರಾನ್ಸ್ಪರೆನ್ಸಿ 99% ಇರುತ್ತಂತೆ. ಹಾಗೆ ಟೆಂಪ್ರೇಚರು, ಕ್ಲೈಮೇಟ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೌ ಪೋಲೋ ಬ್ರೆಜಿಲ್ನಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿರೋ ಒಂದು ಬೆಟ್ಟ ಗುಡ್ಡಗಳು ಹಾಗೆ ಗ್ರೀನರಿ ನೋಡಿದ್ರೆ ಅಷ್ಟು ಇಷ್ಟ ಆಗುತ್ತಂತೆ. ಲೈಕ್ ಟೂರಿಸಂ ಪ್ಲೇಸ್ ಥರ ಅಷ್ಟು ಸುಂದರ ಸೌಂದರ್ಯವಾಗಿರುತ್ತೆ. ಆದರೆ ಎಷ್ಟು ಸುಂದರವೋ ಅಷ್ಟೇ ಅಪಾಯನೂ ಕೂಡ ಈ ಐರ್ಲ್ಯಾಂಡು ತನ್ನೊಳಗೆ ಇಟ್ಕೊಂಡಿದೆ. ಕಾರಣ ನಾನು ಆಲ್ರೆಡಿ ನಿಮಗೆ ಹೇಳಿದಾಗೆ, ಒಂದೊಂದು ಸ್ಟೆಪ್ ಎತ್ತಿದ್ರು ಅಟ್ಲೀಸ್ಟ್ ಒಂದು ಹಾವುನಾದರೂ ನೀವು ನೋಡ್ಬೋದು. ಒಂದು ನೆಲದ ಮೇಲೆ ಇರುತ್ತೆ, ಇಲ್ಲ ನಿಮ್ಮ ತಲೆ ಮೇಲೆ ಇರುತ್ತೆ. ಐ ಮೀನ್ ಹಾವು ಮರದ ಕೊಂಬೆಯಲ್ಲಿರುತ್ತೆ. ಈ ದ್ವೀಪದ ನಿಜವಾದ ಹೆಸರು ಇಲ್ಹಾಡಾ ಕ್ವೈಮಾಡಾ ಗ್ರಾಂಡೆ ಅಂತ. ಇದೊಂದು ಬ್ರೆಜಿಲ್ ವರ್ಡು. ಇದರ ಮೀನಿಂಗ್ ಏನು ಅಂದರೆ ಬಿಗ್ ಬಂಟ್ ಐಲ್ಯಾಂಡ್ ಅಂತ. ಕಾರಣ ಇಲ್ಲಿರೋ ಲೋಕಲ್ ಜನಗಳು ಈ ಜಾಗದಲ್ಲಿ ಬಂದು ನೆಲೆ ಹುರಣ ಅಂತ ಈ ಐರ್ಲ್ಯಾಂಡ್ನ ಒಂದ್ಸಲ ಟೋಟಲ್ ಆಗಿ ಸುಟ್ಬಿಡ್ತಾರೆ. 1909ರಲ್ಲಿ ಲೈಟ್ ಹೌಸ್ ಒಂದನ್ನು ಕೂಡ ಇಲ್ಲಿ ಬಿಲ್ಡ್ ಮಾಡ್ತಾರೆ. ಕಾರಣ ರಾತ್ರಿ ಟೈಮಲ್ಲೂ ಕೂಡ ಯಾರೊಬ್ಬರು ಈ ಜಾಗಕ್ಕೆ ಮಿಸ್ ಆಗಿ ಕೂಡ ಹೋಗಬಾರ್ದು ಅಂತ. ಈ ದ್ವೀಪದ ಸುತ್ತಮುತ್ತ ಇರೋ ಜನಗಳ ಹತ್ರ ಈ ದ್ವೀಪದ ಬಗ್ಗೆ ಕೇಳುವಾಗ, ಸ್ವಲ್ಪ ಕಾಲದ ಹಿಂದೆ ವಾಚ್ಮ್ಯಾನ್ ಅಥವಾ ಸೆಕ್ಯೂರಿಟಿ ಫ್ಯಾಮಿಲಿ ಒಂದು ಈ ಲೈಟ್ ಹೌಸಲ್ಲಿ ಸ್ಟೇ ಆಗಿದ್ರು. ಅವರೆಲ್ಲರನ್ನು ಅಲ್ಲಿರೋ ಹಾವುಗಳೇ ಕಚ್ಚಿ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ನ ಸಾಯಿಸಿದೆ. ಇದಾದಮೇಲೆ ಈ ಜಾಗಕ್ಕೆ ಯಾರೇ ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಕೂಡ ನಾವ್ಯಾರೂ ಹೋಗೋದಿಲ್ಲ, ಲೈಫ್ನ ರಿಸ್ಕ್ ಇಟ್ಟು ಆ ಜಾಗಕ್ಕೆ ನಾವ್ಯಾಕೆ ಹೋಗಬೇಕು ಅಂತ ಅಲ್ಲಿರೋ ಜನಗಳು ಹೇಳೋದು. ಈ ದ್ವೀಪದ ಒಳಗಡೆ ನುಗ್ಗೋದು ಫುಲ್ ಆ್ಯಂಡ್ ಫುಲ್ ಇಲ್ಲೀಗಲು. ಕಾರಣ ಏನಪ್ಪ ಅಂದರೆ, ಆ ಜಾಗ ಅಷ್ಟೊಂದು ಡೇಂಜರಸ್ ಅನ್ನೋದಷ್ಟೇ ಅಲ್ಲ, ಈ ಜಾಗದಲ್ಲಿ ದಿ ಗೋಲ್ಡನ್ ಲ್ಯಾನ್ಸೆಡ್ ಹಾವುಗಳು ತುಂಬ ರೇರ್ ಆ್ಯಂಡ್ ಸ್ಪೆಷಲ್ ಆಗಿ ಸಿಗುತ್ತೆ. ಮನುಷ್ಯರಿಂದ ಈ ಹಾವುಗಳಿಗೆ ಏನು ತೊಂದರೆ ಆಗಬಾರ್ದು ಅನ್ನೋದು ಕೂಡ ಒಂದು ರೀಸನ್ನು. ಮೆಡಿಕಲ್ ರಿಸರ್ಚು ಹಾಗೆ ಹಾವುಗಳ ಬಗ್ಗೆ ಸ್ಟಡಿ ಮಾಡೋರಿಗಷ್ಟೇ ಇಲ್ಲಿಗೆ ಹೋಗೋದಕ್ಕೆ ಅಲೋಡು. ಅದಲ್ಲದೆ ನೇವಿ ಸ್ಟಾಫ್ಗೂ ಕೂಡ ಅಲೋಡ್ ಇದೆ. ಕಾರಣ ಅಲ್ಲಿರೋ ಲೈಟ್ ಹೌಸ್ ಮೇಂಟೆನೆನ್ಸ್ ಮಾಡೋದಕ್ಕೆ ಅವರು ಹೋಗಬೇಕಾಗುತ್ತೆ. ಬೇರೆ ಇನ್ಯಾವುದೇ ಕಾರಣಕ್ಕೂ ನಾವು ಹೋಗು ಅಂದರೂ ಕೂಡ ಅವರ್ಯಾರೂ ಹೋಗೋದಿಲ್ಲ. ಆದರೆ ಇಷ್ಟೊಂದು ಡೇಂಜರಸ್ ಆಗಿರೋ ಈ ದ್ವೀಪದ ಒಳಗಡೆ ನಾವು ನೀವೆಲ್ಲ ಕೂಡ ಹೋಗ್ಬೋದು. ಫಸ್ಟ್ ಥಿಂಗ್ ಅಲ್ಲಿರೋ ಅಥಾರಿಟೀಸ್ ಹತ್ರ, ನಂತರ ಬ್ರೆಜಿಲ್ ನೇವಿಯಿಂದ ಪರ್ಮಿಷನ್ ತೊಗೋಬೇಕು. ಕಾರಣ ಅವರೇ ಈ ಜಾಗವನ್ನು ಪ್ರೊಟೆಕ್ಟ್ ಮಾಡ್ತಿರೋದು. ಅದಷ್ಟೇ ಅಲ್ಲದೆ ಒಬ್ಬ ಡಾಕ್ಟರ್ ನಮ್ಮ ಜೊತೆ ಬರಬೇಕು. ಅದಕ್ಕೆ ಅವ್ರ ಲೈಫ್ನ ರಿಸ್ಕಲ್ಲಿಟ್ಟು ನಮ್ಮ ಲೈಫ್ನ ಸೇವ್ ಮಾಡೋದಕ್ಕೆ ಮುಂದಾಗಿರಬೇಕು. ಇದ್ರ ಜೊತೆ ಹಾವು ಕಚ್ಚಿದಾಗ ಬೇಕಾಗೋ ಮೆಡಿಷನ್ನು ಮತ್ತು ಅದರ್ ಇಕ್ವಿಪ್ಮೆಂಟ್ಸು ನಮ್ಮ ಹತ್ರ ಅವೈಲಬಲ್ ಇರಬೇಕು. ಹಾಗೆ PPE ಕಿಟ್ ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸು ನಿಮ್ಮನ್ನು ಹಾವು ಕಚ್ಚೋದ್ರಿಂದ ಕಾಪಾಡೋದಕ್ಕೆ ನಾವು ವೇರ್ ಮಾಡ್ಕೊಂಡಿರಬೇಕು. ಕೊನೆಯದಾಗಿ ದಡದಲ್ಲಿ ಒಂದು ಬೋಟ್ ಆಂಬ್ಯುಲೆನ್ಸು ಕೂಡ ರೆಡಿಯಾಗಿರಬೇಕು. ಎಲ್ಲದಕ್ಕೂ ಮೇಲೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಕಂಡೀಷನಲ್ಲೂ ಕೂಡ ಹೋಗೋದಕ್ಕೆ ಫಸ್ಟು ನಮಗೆ ಎದೆಯಲ್ಲಿ ಗಟ್ಸಿರಬೇಕು. ಈ ಗೋಲ್ಡನ್ ಲ್ಯಾನ್ಸೆಡ್ ಹಾವಿನ ವಿಷ ನೋಡೋದಕ್ಕೆ ಗೋಲ್ಡನ್ ಕಲರಲ್ಲೇ ಇರುತ್ತೆ. ಇದರಲ್ಲಿರೋ ಒಂದೊಂದು ಡ್ರಾಪು ಕೂಡ 5 ಜನಗಳನ್ನ ಕೊಲ್ಲುವಷ್ಟು ಪವರ್ಫುಲ್ ಆಗಿರುತ್ತೆ. ಇದು ಕಚ್ಚಿದ್ರೆ 7% ಅಷ್ಟೇ ಬದುಕೋದಕ್ಕೆ ಸಿಗೋ ಚಾನ್ಸು, ಅಷ್ಟು ಡೇಂಜರಸ್ ಅಂತ ಈ ಹಾವು. ಇದರಲ್ಲಿರೋ ಯುಮೋಟಾಕ್ಸಿಕ್ ಅನ್ನೋ ಒಂದು ಅಂಶ ನಮ್ಮ ಸ್ಕಿನ್ನನ್ನು ಡಿಸಾಲ್ವ್ ಮಾಡೋ ಕೆಪಾಸಿಟಿನ ಹೊಂದಿರುತ್ತಂತೆ. ಈ ಹಾವು ಕಚ್ಚಿದ ನಂತರ ತಲೆ ಸುತ್ತು, ನೆಕ್ಸ್ಟು ವಾಮಿಟಿಂಗು, ಆಮೇಲೆ ನಮ್ಮ ಸ್ಕಿನ್ ಕಲರು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನೆಕ್ಸ್ಟು 30 ಮಿನಿಟ್ಸಲ್ಲಿ ಎಕ್ಸ್ಟ್ರೀಮ್ ಪೈನ್ ಆಗಿ ಅನ್ಕಾನ್ಷಿಯಸ್ಗೆ ನಾವು ಹೋಗ್ಬಿಡ್ತೀವಿ. ಈ ಹಾವಿನಿಂದ ಕಚ್ಚಿಸ್ಕೊಂಡಿರೋ ಕೇಸಸಲ್ಲಿ 99% ಜನಕ್ಕೆ ಯೂರಿನು ಮತ್ತು ವಾಮಿಟಿಂಗಲ್ಲೂ ಕೂಡ ಬ್ಲಡ್ ಬಂದಿದೆ. ಇದರಿಂದ ನಮಗೆ ಗೊತ್ತಾಗೋದು ಏನು ಅಂದರೆ, ನಮ್ಮ ಬಾಡಿ ಒಳಗೇನೆ ಇಂಟರ್ನಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗ್ತಿದೆ ಅಂತ. ಎಲ್ಲದಕ್ಕೂ ಮೇಲೆ ಈ ಹಾವು ನಿಮ್ಮನ್ನು ಕಚ್ಚಲೇಬೇಕು ಅಂತ ಏನೂ ಇಲ್ಲ. ಇದರ ಪಾಯ್ಸನ್ನ ಜಸ್ಟು ನಿಮ್ಮ ಸ್ಕಿನ್ ಮೇಲೆ ಸ್ಪ್ರೇ ಮಾಡಿದ್ರೇ ಸಾಕು, ಆಸಿಡ್ ಥರ ರಿಯಾಕ್ಟ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಎಂಟ್ರಿ ಆಗಿಬಿಡುತ್ತೆ. ನೆಕ್ಸ್ಟು ನಾನು ಮುಂಚೆ ಹೇಳಿರೋ ಎಲ್ಲ ಪ್ರೊಸೆಸ್ಸು ಪ್ರೋಗ್ರೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫೈನಲಿ ನೆಕ್ಸ್ಟ್ 1 ಅವರಲ್ಲಿ ನಾವು ಡಮರ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಾರ್ಮಲಾಗಿ ಇಲ್ಲಿಗೆ ಬಂದು ಈ ಹಾವು ಹತ್ರ ಏನಾದರೂ ಕಚ್ಚಿಸ್ಕೊಂಡ್ರೆ ವಿತಿನ್ 1 ಅವರಲ್ಲಿ ಹಾಸ್ಪಿಟಲ್ ಹೋಗೋದಕ್ಕೆ ಇಲ್ಲಿಂದ ಸಾಧ್ಯನಾ? ಈ ಲ್ಯಾಂಡ್ಗೂ ಸಿಟಿಗೂ ಇರೋ ಡಿಸ್ಟೆನ್ಸ್ ನೋಡಿದ್ರೆ ಮೋರ್ ದ್ಯಾನ್ 30 ಕಿಲೋಮೀಟರು. ಫಸ್ಟು ದ್ವೀಪದ ಒಳಗಡೆಯಿಂದ ಬೋಟಿಗೆ ಬರಬೇಕು, ಅದಾದಮೇಲೆ ಬೋಟ್ ತೊಗೊಂಡು ಮೇನ್ ಲ್ಯಾಂಡಿಗೆ ಬರಬೇಕು, ನಂತರ ಹಾಸ್ಪಿಟಲ್ ಹೋಗೋ ಅಷ್ಟರಲ್ಲಿ ನಮ್ಮ ಚಾಪ್ಟರು ಕ್ಲೋಸ್ ಆಗಿಬಿಡುತ್ತೆ. ಅದರಿಂದನೇ ಇಷ್ಟೊಂದು ಎಂಟ್ರಿ ಪ್ರೊಸೆಸ್ನ ಇವರು ಇಟ್ಟಿರೋದು.
ಈ ಹಾವು ಕಚ್ಚಿದ ಕ್ಷಣ ಫಸ್ಟ್ 10 ಮಿನಿಟ್ಸ್ ಅಲ್ಲಿ ನಮ್ಮ ಕಿಡ್ನಿ ಉಡಿಸಾಗುತ್ತೆ ಹಾಗೆ ಹೆಚ್ಚಾಗಿ ನಮ್ಮ ಬಾಡಿ ಮಸಲ್ಸ್ ಡ್ಯಾಮೇಜ್ ಆಗುತ್ತೆ ಆದ್ರೆ ನಾನು ಇನಿಷಿಯಲಿ ಈ ಸ್ನೇಕ್ ಇಂದ ಮೆಡಿಸಿನ್ ಮಾಡಿದರೆ ಅಂತ ಹೇಳಿದೆ ಅಲ್ವಾ ಅದೇನಂದ್ರೆ ಯೂಶುವಲಿ ಯಾವುದೇ ಹಾವು ಕಚ್ಚಿದ್ರೆ ನಮ್ಮ ಬ್ಲಡ್ ಸೆಲ್ಸ್ ಎಪ್ಕಟ್ಟುತ್ತೆ ಕೊನೆಯಲ್ಲಿ ಎಲ್ಲಾ ಬ್ಲಡ್ ಸೆಲ್ಸ್ ಸತ್ತೋಗುತ್ತೆ ಹಾಗೆ ನಾವು ಕೂಡ ಸತ್ತೋಗ್ತೀವಿ ಕರೆಕ್ಟಾ ಆದ್ರೆ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂತ ಮೆಡಿಸಿನ್ ಈ ರಿಯಾಕ್ಷನ್ ಗೆ ಟೋಟಲಿ ಆಪೋಸಿಟ್ ಅಂದ್ರೆ ನಿಮಗೆ ಬ್ಲಡ್ ಕ್ಲಾಟ್ ಏನಾದರೂ ಇದ್ದರೆ ಅದನ್ನ ಸರಿ ಮಾಡೋ ಅಷ್ಟು ಪವರ್ಫುಲ್ ಅಂತ ಮೆಡಿಕಲ್ ರಿಸರ್ಚ್ ಪ್ರೂವ್ ಮಾಡಿದೆ ಈ ದ್ವೀಪದಲ್ಲಿರುವಂತ ಹಾವುಗಳಿಗೆ ನೀರಲ್ಲಿ ಈಜೋಕಾಗ್ಲಿ ಬದುಕೋಕಾಗ್ಲಿ ಆಗಲ್ವಂತೆ ಹಾಗಿದ್ರೆ ಈ ದ್ವೀಪದ ಒಳಗಡೆ ಹೇಗೆ ಬಂತು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಥಿಯರಿ ಪ್ರಕಾರ 11500 ವರ್ಷಗಳಿಗೂ ಮುಂಚೆ ಈ ದ್ವೀಪದ ಸುತ್ತಮುತ್ತ ನೀರೇ ಇರಲಿಲ್ಲವಂತೆ ಲ್ಯಾಂಡ್ ಅಷ್ಟೇ ಇತ್ತಂತೆ ಅದಾದ ನಂತರ ಕಾಲಾಂತರದಲ್ಲಿ ಭೂಮಿಯ ಟೆಂಪರೇಚರ್ ಜಾಸ್ತಿ ಆಗಿ ಹಿಮ ಪರ್ವತಗಳೆಲ್ಲ ಕರಗಿ ಸೀ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾ ಡೌನಲ್ಲಿರೋ ಲ್ಯಾಂಡ್ ಎಲ್ಲ ಸೀ ವಾಟರ್ ಇಂದ ಕವರ್ ಆಗಿದೆ ಆ ಟೈಮಲ್ಲಿ ಈ ಲ್ಯಾಂಡ್ ಅಂದ್ರೆ ಈ ಲ್ಯಾಂಡ್ ದ್ವೀಪವಾಗಿ ಕನ್ವರ್ಟ್ ಆಗಿದೆ ಈ ಟೈಮಲ್ಲಿ ಆ ಭೂಭಾಗದಲ್ಲಿ ಇದ್ದಂತ ಹಾವುಗಳೆಲ್ಲ ಎತ್ತರದ ಭಾಗ ಅಂದ್ರೆ ಈ ಜಾಗಕ್ಕೆ ಬಂದು ಸೇರ್ಕೊಂಡಿದೆ ಹೀಗೆ ಇವುಗಳ ಪಾಪ್ಯುಲೇಷನ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇವಾಗ 4.5 ಲಕ್ಷ ಬಂದು ಮುಟ್ಟಿದೆ ಇಲ್ಲಿರುವಂತ ಈ ಹಾವುಗಳ ಆಹಾರ ಬಂದು ಪಕ್ಷಿಗಳು ಮಾತ್ರ ಪಕ್ಷಿಗಳ ಬರುವಿಕೆಗಾಗಿ ತಾಳ್ಮೆಯಿಂದ ಮರಗಳ ಕೊಂಬೆಯಲ್ಲಿ ಹಾವುಗಳು ವೇಟ್ ಮಾಡ್ತಾ ಇದ್ದು ಪಕ್ಷಿನ ಬೇಟೆಯಾಡಿ ತಿಂತವಂತೆ ಈ ಜಾಗದಲ್ಲಿ ಪಕ್ಷಿಗಳ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾವುಗಳು ತುಂಬಾ ಹಸುವಿನಿಂದ ಇರ್ತವಂತೆ ಇದರಿಂದಾನೆ ಇಲ್ಲಿರೋ ಹಾವುಗಳಿಗೆ ಬೇಟೆಯನ್ನ ಮಿಸ್ ಮಾಡದೆ ಬೇಟೆಯಾಡಿ ತಿನ್ನುವಂತ ಸ್ಕಿಲ್ಲು ಈ ದ್ವೀಪದ ಹೊರಗಿರುವ ಹಾವುಗಳಿಗಿಂತ ತುಂಬಾ ಹೆಚ್ಚಾಗಿರುತ್ತಂತೆ ಆಲ್ರೆಡಿ ಇಲ್ಲಿರೋ ಲೈಟ್ ಹೌಸ್ ಅಲ್ಲಿ ಸ್ಟೇ ಆಗಿದ್ದ ಸೆಕ್ಯೂರಿಟಿ ಫ್ಯಾಮಿಲಿ ಎಲ್ಲರನ್ನೂ ಈ ಹಾವುಗಳು ಕಚ್ಚಿ ಕೊಂದಾಕಿದ್ದು ಕೇಳಿದ್ವಿ ಅದೇ ರೀತಿ ಒಂದು ಬೋಟ್ ಓಡಿಸುವಂತ ಒಬ್ಬ ವ್ಯಕ್ತಿ ಇಲ್ಲಿರೋ ಬಾಳೆಹಣ್ಣ ಕಿತ್ತು ಮಾರೋದಕ್ಕೆ ಆಸೆ ಪಟ್ಟು ಇಲ್ಲಿಗೆ ಬಂದಿದ್ದಾರೆ ಬಟ್ ಆ ಗಿಡದಲ್ಲಿದ್ದ ಹಾವನ್ನ ಗಮನಿಸದೇ ಇದ್ದಿದ್ರಿಂದ ಹಾವು ಕಚ್ಚಿ ಸತ್ತೋಗಿದ್ದಾರೆ ನೆಕ್ಸ್ಟ್ ಡೇ ಎಲ್ಲರೂ ರಿಟರ್ನ್ ಆಗಿಲ್ಲ ಅಂತ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕಡೆ ಹುಡುಕಿ ಒನ್ಸ್ ಇಲ್ಲಿಗೆ ಏನಾದ್ರು ಬಂದಿರ್ಬೋದಾ ಅಂತ ಬಂದು ನೋಡಿದಾಗ ಇಲ್ಲಿ ಅವರ ಬಾಡಿ ಫುಲ್ಲು ಬ್ಲಡ್ ಔಟ್ ಆಗಿ ಬಿದ್ದಿತ್ತಂತ ಇದರಿಂದ ಅವ್ರಿಗೆ ಗೊತ್ತಾಗಿದ್ದೇನು ಅಂದರೆ ಸಾವಿರಾರು ಹಾವಿಂದ ಓಲ್ ನೈಟು ಕಚ್ಚಿಸ್ಕೊಂಡು ಸತ್ತೋಗಿರೋದು ಗೊತ್ತಾಗಿದೆ ಒಂದು ರಿಕವರಿ ಟೀಮ್ ಈ ದ್ವೀಪಕ್ಕೆ ವಿಸಿಟ್ ಮಾಡಿ 500 ವರ್ಷಗಳಿಗೂ ಹಿಂದಿನ ಸಿಲ್ವರ್ ಮತ್ತೆ ಗೋಲ್ಡ್ ಕಾಯಿನ್ನ ಫೈಂಡ್ ಔಟ್ ಮಾಡಿ ತೆಗೆದಿದ್ದಾರೆ ಇದರಿಂದ ಅವ್ರಿಗೆ ಗೊತ್ತಾಗೋದು ಈ ದ್ವೀಪದಲ್ಲಿ ಮೇ ಬಿ ಅನ್ನೋನ್ ಸೀಕ್ರೆಟ್ಸ್ ತುಂಬ ಇರ್ಬೋದು ಅಂತ ಹಾಗೆ ಅವರ ಒಟ್ಟು ಟೀಮ್ನ ಕರ್ಕೊಂಡು ವಿಸಿಟ್ ಮಾಡಿದ್ರೆ ಅಲ್ಲಿರೋ ಎಲ್ಲ ಸೀಕ್ರೆಟು ನಿಧಿಗಳನ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಈ ದ್ವೀಪದ ಬಗ್ಗೆ ಎಲ್ಲ ಗೊತ್ತಿರೋ ಇವರು ಇಲ್ಲಿಗೆ ವಿಸಿಟ್ ಮಾಡೋದ್ರಿಂದ ಆಗೋ ಅಂತ ಅಪಾಯ ಲೈಫ್ ರಿಸ್ಕ್ ಬಗ್ಗೆ ಗೊತ್ತಿದ್ರು ಅಲ್ಲಿಗೆ ಹೋಗೋ ತೀರ್ಮಾನಕ್ಕೆ ಬರ್ತಾರೆ ಆದ್ರೆ ಇದಕ್ಕೆ ಗೌರ್ಮೆಂಟ್ ಏನು ಸಪೋರ್ಟ್ ಮಾಡುತ್ತೆ ಇಫ್ ಇನ್ ಕೇಸ್ ಅವುಗಳು ಕಚ್ಚಿದ್ರೆ ಎಮರ್ಜೆನ್ಸಿ ಹೆಲ್ಪ್ ಅಂತ ಏನು ಕೊಡುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಗೌರ್ಮೆಂಟ್ ಹೇಳೋದು ನಿಮಗೆ ಗೊತ್ತು ಹಾವು ಕಚ್ಚಿದ್ರೆ ವಿತಿನ್ 1 ಅವರ್ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಮುಗಿಸ್ಬೇಕು ಅದು ಅಸಾಧ್ಯ ಹಾಗೆ ಟ್ರೀಟ್ಮೆಂಟ್ ಕೊಟ್ಟರು ವಿಕ್ಟಮ್ ಬದುಕೋಕೆ ಇರೋ ಚಾನ್ಸು ಜಸ್ಟ್ 7% ಅಷ್ಟೇ ಸೊ ರಿಸ್ಕು ನಿಮಗೆ ಬಿಟ್ಟಿದ್ದು ಇಫ್ ಎನಿ ಲೈಫ್ ಲಾಸ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಬಟ್ ಅಲ್ಲೇನಾದರೂ ನಿಧಿ ಸಿಕ್ಕರೆ ಅದನ್ನು ನೀವು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಆ ರಿಕವರಿ ಟೀಮು ಈ ಪ್ರಾಜೆಕ್ಟ್ನ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಪೊಲೈಟಾಗಿ ಹೇಳಿ ಎಸ್ಕೇಪ್ ಆಗ್ತಾರೆ ಇದುವರೆಗೂ ಅದನ್ನು ಕಂಟಿನ್ಯೂ ಮಾಡೇ ಇಲ್ಲ ಯಾಕೆ ಈ ವಿಷಯ ಹೇಳಿದೆ ಅಂದರೆ ಸುಮಾರು 500 ವರ್ಷಕ್ಕೂ ಹಿಂದಿನ ಗೋಲ್ಡ್ ಕಾಯಿನ್ಸು ಮತ್ತು ಸಿಲ್ವರ್ ಕಾಯಿನ್ಸ್ ಆ ಜಾಗದಲ್ಲಿ ಸಿಕ್ಕಿದೆ ಅಂದರೆ ಆ ಜಾಗದಲ್ಲಿ ಒಂದು ನಾಗರಿಕತೆ ಇದ್ದಿರಬೇಕು ಅಂತ ಗೊತ್ತಾಗುತ್ತೆ ಹಾಗೆ ಅಲ್ಲಿ ನಿಧಿ ಇರೋ ಚಾನ್ಸಸ್ಸು ಕೂಡ ತುಂಬಾ ಜಾಸ್ತಿ ಇರುತ್ತೆ ಇಲ್ಲ ಅಂದರೆ ಒಂದು ಕಳ್ಳರ ಗುಂಪು ಆ ಜಾಗದಲ್ಲಿ ಇದನ್ನೆಲ್ಲ ಮಾಡಿರಬೇಕು ಅಂತ ಗೊತ್ತಾಗುತ್ತೆ ಬಟ್ ಇದಕ್ಕೆ ಯಾವುದೇ ಅಫಿಷಿಯಲ್ ರೆಕಾರ್ಡ್ಸು ನ್ಯೂಸ್ ಆಗಲಿ ಇಲ್ಲ ಬಟ್ ಇದೇ ನಿಜ ಆಗಿರಬೇಕು ಫ್ಯಾಕ್ಟ್ ಏನು ಅಂದರೆ ಇಲ್ಲಿಗೆ ಯಾರೊಬ್ಬರು ಹೋಗದ ಕಾರಣ ಕಳ್ಳರು ತಾವು ಕದ್ದಿರೋ ಎಲ್ಲ ವಸ್ತುಗಳನ್ನು ತಂದು ಇಲ್ಲಿ ಇಟ್ಟಿರ್ಬೋದು ಅದಷ್ಟೇ ಅಲ್ಲದೆ ಈ ಗೋಲ್ಡನ್ ಲ್ಯಾನ್ಸೆಡ್ ಹಾವಿಗೆ ಸ್ಪೆಷಲ್ ಡಿಮ್ಯಾಂಡು ಸೊ ಬ್ಲಾಕ್ ಮಾರ್ಕೆಟಲ್ಲಿ ಈ ಹಾವನ್ನ ಹಿಡಿದು ಮಾರ್ತಾರೆ ಕೆಲವೊಬ್ಬರನ್ನ ಪೊಲೀಸು ಕೂಡ ಅರೆಸ್ಟ್ ಮಾಡಿದ್ದಾರೆ ಸಪೋಸ್ ಈ ಹಾವು ನಿಮ್ಮ ಹತ್ರ ಇದೆ ಅಂದರೆ ಇದರ ಬೆಲೆ 5 ರಿಂದ 15 ಲಕ್ಷ ಇದರ ಸೈಜ್ ಮೇಲೆ ಮನಿ ವೇರಿ ಆಗ್ತಾನೆ ಹೋಗುತ್ತೆ ಒಂದು ಹಾವು ಹಿಡಿಯೋದ್ರಿಂದ ಇಷ್ಟು ದುಡ್ಡು ಸಿಗುತ್ತಾ ಅಂತ ತುಂಬ ಜನ ತಮ್ಮ ಲೈಫ್ನ ರಿಸ್ಕಲ್ಲಿ ಇಟ್ಟು ಹೋಗಿ ಹಾವನ್ನ ಹಿಡಿಯೋದು ಉಂಟು ಇಷ್ಟೆಲ್ಲ ಕಾಂಪ್ಲಿಕೇಶನ್ಸು ಲೈಫ್ ರಿಸ್ಕು ಎಲ್ಲ ಇದ್ದರೂ ಕೂಡ ಇಲ್ಲಿಗೆ ಇಲ್ಲಿಗಲ್ ಆಗಿ ತುಂಬ ಜನ ವಿಸಿಟ್ ಮಾಡ್ತಾರೆ ಬಟ್ ಓದೋರಲ್ಲಿ ರಿಟರ್ನ್ ಬರೋರು 50% ಅಷ್ಟೇ ಈ ದ್ವೀಪದ ಬಗ್ಗೆ ನಿಮಗೆ ಮತ್ತಷ್ಟು ಡೀಟೇಲ್ ಬೇಕು ಅಂದರೆ ವಿಕಿಪೀಡಿಯಲ್ಲಿ ಹುಡುಕ್ಬೇಡಿ ಬದಲಾಗಿ ಡಿಸ್ಕವರಿ ಮತ್ತು ನ್ಯಾಷನಲ್ ಜಿಯೋಗ್ರಫಿ ನ್ಯೂಸಲ್ಲಿ ನೋಡಿದ್ರೆ ಲೈವ್ ವಿಡಿಯೋ ಮತ್ತು ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ ನಾವು ಅಲ್ಲಿಗಂತೂ ಹೋಗೋಕ್ಕಾಗಲ್ಲ ಬಟ್ ಇಲ್ಲಿಂದಾನೆ ಕೂತ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರೇರ್ ಕಲರ್ ಮತ್ತು ಬ್ಯೂಟಿಫುಲ್ ಆಗಿರೋವಂಥ ಹಾವುಗಳನ್ನ ನೋಡಿ ಎಂಜಾಯ್ ಮಾಡ್ಬೋದು ಸಿ ಯು ಆನ್ ಅನದರ್ ವಿಡಿಯೋ ಟಿಲ್ ದೆನ್ ಟೇಕ್ ಕೇರ್ ಸೈನಿಂಗ್ ಆಫ್ ಹರೀಶ್ ಬಾಯ್